ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ, ಒಂದು ಬಿ ಎಚ್ ಕೆ ಫ್ಲ್ಯಾಟು ಏನೋ ನಿರ್ಮಿಸ್ತಾ ಇದ್ದಾರೋ ಅದು ಸಮಾರಂಭ ಕಬ್ಬನ್ ಪಾರ್ಕ್ ಹತ್ರ ನಡೀತಾ ಇದೆ. ನೀವು ಬನ್ನಿ ಸರ್ ಅಂತ ಹೇಳಿ ಬಾಬು ಅವರು ಕರೆದಿದ್ದರು. ರಿಕ್ವೆಸ್ಟ್ ಮೇಲಾಗಿ ವಿಡಿಯೋ ನಮಗೆ ನಿಮ್ಮ ಚಾನಲಲ್ಲಿ ಪ್ರಸಾರ ಮಾಡಿ ಅಂತ ಏನು ಬಾಬು ಅವರು ಹೇಳಿದರು. ಹಾಗಾಗಿ ವಿಡಿಯೋ ನಾನು ಪ್ರಸಾರ ಮಾಡ್ತಾಯಿದ್ದೀನಿ, ಬನ್ನಿ. ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್. ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ, ಒಂದು ಬಿ ಎಚ್ ಫ್ಲ್ಯಾಟ್ ಆಗಿರುತ್ತೆ ಫ್ರೆಂಡ್ ಇದು. ಫ್ರೆಂಡ್ ಇದು ಏನೋ ಬಡವರು ಅಂತ ಕಟ್ಟಿರುವಂಥ ಫ್ಲ್ಯಾಟು, ಎಲ್ಲ ಬಿ ಪಿ ಎಲ್ ಕಾರ್ಡ್ ಹೊಂದಿರೋಂಥವ್ರಿಗೆ ಏನು ಇದು ರುಚಿ ಆಗಿದೆ ಫ್ರೆಂಡು. ಆಲೆ 50,000 ಒಂದು ಲಕ್ಷ ಕಟ್ಟಿ ಇದು ಫ್ಲ್ಯಾಟ್ಗಳೆಲ್ಲ ಬುಕ್ಕಿಂಗ್ ಆಗಿದ್ದಾವೆ. ಸರ್ಕಾರ ಇದುವರೆಗೂ ಅವ್ರಿಗೆ ಯಾವುದೇ ಥರ ಮನೆಗಳು ಇನ್ನೂ ಕೊಟ್ಟಿಲ್ಲ. ಹಾಗಾಗಿ ಅವ್ರು ಕೇಳೋ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಹೊಡೆದ್ರೆ ನೆಕ್ಸ್ಟ್ ತಿಂಗಳು ಡಿಸೆಂಬರಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಒಂದು ಬಿ ಎಚ್ ಎ ಫ್ಲ್ಯಾಟು ಸುಮಾರು ಮೊನ್ನೆ ಅಂದರೆ ಶನಿವಾರ ಒಂದು ಕಬ್ಬನ್ ಪಾರ್ಕ್ ಹತ್ರ ಏನು ಪ್ರೆಸ್ ಕ್ಲಬ್ಬಲ್ಲಿ ಒಂದು ಸಮಾರಂಭ ನಡೆಸಿದ್ದಾರೆ ಫ್ರೆಂಡ್. ಇದಕ್ಕೆ ಏನು ಸಿದ್ದರಾಮಯ್ಯ ಮತ್ತು ಜಮೀರ್ ಅಹಮದ್ ಖಾನ್ ಅವ್ರ ಹತ್ರ ಮನವಿ ಪತ್ರ ಅಂದರೆ ರಿಕ್ವೆಸ್ಟ್ ಪತ್ರ ನಾವು ಕೊಡ್ತೀವಿ, ಬಡ ಜನಗಳಿಗೆ ಕಮ್ಮಿ ಮಾಡಿಸ್ಲಿ, ಅವರು ರೇಟ್ಗಳೆಲ್ಲ ಕಮ್ಮಿ ಮಾಡಲಿ, ಮತ್ತು ಏನೋ ಇತ್ತೀಚಿನ ದಿನಗಳಲ್ಲಿ ಏನು ಜಮೀರ್ ಅಹಮದ್ ಖಾನ್ ಉಚಿತವಾಗಿ ಮನೆ ಕೊಡ್ತೀವಿ, ಇದು ಆರ್ನೆ ಗ್ಯಾರಂಟಿ ಅಂತ ಹೇಳಿದರು. ಇದನ್ನು ನಮ್ಮದು 1,00,000 ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಯೋಜನೆಗಳು ತಾಳಲಿ ಅಂತಲೂ ಸಹ ತಿಳಿಸ್ತಾ ಇದ್ದಾರೆ. ಅದು ಆಗಲಿಲ್ಲ ಅಂದರೆ ಅವ್ರಿಗೆ ಕಮ್ಮಿ ರೇಟಲ್ಲಿ ನಮಗೆ ಒಂದು ಬಿ ಎಚ್ ಎ ಫ್ಲ್ಯಾಟ್ಗಳು ಹಂಚೆ ಮಾಡಲಿ, ಇಲ್ಲಿ ಇರೋರೆಲ್ಲ ಕೂಲಿ ಕಾರ್ಮಿಕರು ಅಂತ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ ಫ್ರೆಂಡ್. ಅದು ನೀವು ವಿಡಿಯೋ ನಾನು ಇಲ್ಲಿ ಸ್ಕ್ರಿಪ್ಟ್ ಮೇಲೆ ತೋರಿಸ್ತಾ ಇರ್ತೀನಿ, ನೀವು ನೋಡ್ಬೋದು ಅಂತಲೇ ನಾನು ಸಹ ತಿಳಿಸ್ತೀನಿ ಫ್ರೆಂಡ್. ಏನು ಒಂದು ಬಿ ಎಚ್ ಎ ಫ್ಲ್ಯಾಟು ಇದು ಬಡವರಿಗೆ ಅಂತಲೇ ಕಟ್ಟಿರೋದು. ಆದಷ್ಟು ಸರ್ಕಾರ ಈ ಬಡವರಿಗೆ ಸ್ವಲ್ಪ ಅನುಕೂಲ ಆಗಲಿ, ಅನುಕೂಲ ಮಾಡಿಕೊಡ್ಬೇಕು ಅಂತಲೇ ನಾನು, ಕಾಂಗ್ರೆಸ್ ಸರ್ಕಾರ ಎಲ್ಲ ಅನುಕೂಲ ಮಾಡ್ತಾ ಇದೆ. ಇದು ಒಂದು ಏನು ಬೆಂಗಳೂರು ನಿವಾಸಿಗಳಿಗೆ ಒಳ್ಳೆ ವಸತಿ ಯೋಜನೆ ರೂಪ್ಸ್ ಕೊಡಿ ಅಂತ ಹೇಳ್ತಾನೆ. ನಾವು ರಿಕ್ವೆಸ್ಟಲ್ಲಿ ಜನಗಳು ಕೇಳ್ತಾ ಇದ್ದಾರೆ, ನಾವು ನಮ್ಮ ಚಾನಲಿನ ರಿಕ್ವೆಸ್ಟಲ್ಲೂ ಕೇಳ್ತಾ ಇದ್ದೀವಿ. ದಯವಿಟ್ಟು ಈ ಬಡ ಜನಗಳಿಗೆ ಆದಷ್ಟು ಕಮ್ಮಿ ರೇಟಲ್ಲಿ ಮನೆಗಳು ಹಂಚಿಕೆ ಮಾಡಿ ಅಂತ ಹೇಳ್ತಾ ಅವರು ಸಭೆಯಲ್ಲಿ ಮಾತಾಡಿರೋದು ನಿಮಗೆ ಸ್ಕ್ರೀನ್ ಮೇಲೆ ನಾನು ತೋರಿಸ್ತೀನಿ ಫ್ರೆಂಡ್. ಯೋಜನೆಯಲ್ಲಿ ಅರ್ಜಿ ಕರೆದಿದ್ದು, ಅವಾಗ ನಾವು ಸಹ ಅರ್ಜಿ ಹಾಕಿದ್ವಿ. 16-17ರಲ್ಲಿ ಅರ್ಜಿ ಹಾಕಿದಾಗ ಅವಾಗ ಅವ್ರು ನಮ್ಮ ಹತ್ರ ಬರೀ 100 ರೂಪಾಯಿ ಕಟ್ಟಿಸ್ಕೊಂಡ್ರು, 100 ರೂಪಾಯಿ ಕಟ್ಟಿಸ್ಕೊಂಡು ಅರ್ಜಿ ಹಾಕಿಸ್ಕೊಂಡ್ರು. ಅದಾದ್ಮೇಲೆ ಯಾವುದೇ ತರ ಪ್ರೊಸೆಸ್ ಆಗಿಲ್ಲ. ಆಮೇಲೆ ಬೇರೆ ಸರ್ಕಾರ ಬಂದಿತ್ತು, ಸಮ್ಮಿಶ್ರ ಸರ್ಕಾರ. ಅದಾದ್ಮೇಲೆ ಮತ್ತೆ ಬಿಜೆಪಿ ಗವರ್ಮೆಂಟ್ ಬಂತು 2020-21ರಲ್ಲಿ. ಅವಾಗಿನ ಮಿನಿಸ್ಟರ್ ಸೋಮಣ್ಣರು ಹೊಸದಾಗಿ 1,00,000 ನಮ್ಮ ಹತ್ರ ಕಟ್ಟಿಸ್ಕೊಂಡ್ರು. ಕಟ್ಟಿಸ್ಕೊಂಡ ಮೇಲೆ ನಮ್ಮ ಪ್ಲೇಸ್ಗಳು ಕೊಟ್ಟು ಎಲ್ಲೆಲ್ಲಿ ಕಟ್ಟಿದ್ದಾರೆ ಅಂತ ನಾವು ಅವಾಗೂ 1,00,000 ಕಟ್ಟಿದ್ವಿ. ಕಟ್ಟಿ 3 ವರ್ಷ ಆಯ್ತು, 3 ವರ್ಷ ಆದ್ರೆ ಇನ್ನೂ ಸಹ ಬಂದ್ಮನೆಗೂ ಯಾರಿಗೂ ಕೊಟ್ಟಿಲ್ಲ. ನಮ್ಮ ಇಷ್ಟೊಂದು ಫಲಾನುಭವಿಗಳು ದಿನ ನಿಗಮಿತ ಅಂತ ಹೋಗಿ ಹೋಗಿ ವಿಚಾರಿಸ್ತಿದ್ವಿ, ಅವ್ರು ಇವಾಗ ಕೊಡ್ತೀವಿ ಅವಾಗ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ, ಬಟ್ ಯಾವ್ದು ರಿಯಾಯಿತಿ ಕೊಡ್ತಿಲ್ಲ ಅವರು. ಆಮೇಲೆ ಇನ್ನೊಂದು, ಇದು ಯಾವುದೇ ತರ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಲೋನ್ ಆಗ್ತಿಲ್ಲ. ಎಲ್ಲರೂ ಸಿವಿಲ್ ಪ್ರಾಬ್ಲಮ್, ಏಜ್ ಪ್ರಾಬ್ಲಮ್, ಆಮೇಲೆ ಹ್ಯಾಂಡಿಕ್ಯಾಪ್, ವಿಡೋಸ್ ಅಂತ ಏನೋ ಒಂದು ರೀಸನ್ ಹೇಳ್ತಿದ್ದಾರೆ, ಬಟ್ ಯಾವುದೇ ತರ ಅವ್ರು ಕೋಪರೇಟ್ ಮಾಡ್ತಿಲ್ಲ. ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಲೋನು ಸಹ ಮಾಡ್ಕೊಡ್ತಿಲ್ಲ. ಜನಗಳು ತುಂಬಾ ಕಷ್ಟ ಪಡ್ತಿದ್ದಾರೆ ಇದರಲ್ಲಿ. ಆಮೇಲೆ ಕಟ್ಟಿರೋ ಜಾಗದಲ್ಲಿ ಅಷ್ಟೇ, ಇನ್ನೊಂದು ಖಾತೆ ಅದು ಇದು ಪ್ರೊಸೆಸ್ ಅಲ್ಲಿ ಇದೆ, ಅದನ್ನು ಸಹ ಕಂಪ್ಲೀಟ್ ಆಗಿ ಮಾಡಿಲ್ಲ ಅವರು. ಅದಾದ್ರೆ ಕೆಲವು ಜಾಗದ ಕೆಲಸಗಳು ಹಂಗೆ ನಿಂತೋಗಿದೆ. ನಮ್ದಿದು ಇಂಡಿಯನ್ ಫ್ರೀಡಮ್ ಫ್ಯಾಂಟರ್ಸ್ ಕಡೆಯಿಂದ, ಬಿಟಿ ಲಲಿತ ನಾಯಕ್ ಮೇಡಮ್ ಕಡೆಯಿಂದ ನಮ್ದಿದು ಒತ್ತಾಯಗಳು. ನಂಬರ್ ಒನ್, ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹಾಗೂ ವಸತಿ ಸಚಿವರಾದ ಸಬೀರ್ ಖಾನ್ ಅವರು ಹೊಸಪೇಟೆ ಕಾರ್ಯಕ್ರಮದಲ್ಲಿ ಘೋಷಿಸಿದಂತೆ ಸರ್ಕಾರದ ಆರಾಧನೆ ಗ್ಯಾರಂಟಿಯಲ್ಲಿ ಎಲ್ಲ ಬಡ ಫಲಾನುಭವಿಗಳಿಗೆ ಉಚಿತವಾಗಿ ಮನೆ ಹಸ್ತಾಂತರಿಸಬೇಕೆಂದು ಒತ್ತಾಯಿಸುತ್ತೇವೆ. ಎರಡನೇದು, ನೀವು ಉಚಿತವಾಗಿ ನೀಡಲು ಸಾಧ್ಯವಾಗದಿದ್ದರೆ 2016-17ರಲ್ಲಿ ನಿಮ್ಮ ಸರ್ಕಾರ ಪ್ರಾರಂಭದಲ್ಲಿ ನಿರ್ಧರಿಸಿದಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸಬ್ಸಿಡಿ ಹೊರತುಪಡಿಸಿ ಫಲಾನುಭವಿಗಳಿಗೆ ವಂತಿಕೆಯನ್ನು 3 ಲಕ್ಷ ರೂಪಾಯಿಗೆ ಕಡಿಮೆ ಬಡ್ಡಿದರದಲ್ಲಿ ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ ಸಾಲ ನೀಡಿ ಮನೆ ಹಸ್ತಾಂತರಿಸಬೇಕೆಂದು ಒತ್ತಾಯಿಸುತ್ತೇವೆ. ಮೂರನೇದು, ಫಲಾನುಭವಿಗಳೆಲ್ಲರೂ ಆರ್ಥಿಕವಾಗಿ ಹಿಂದುಳಿದ ವರ್ಗಕ್ಕೆ ಸೇರಿದವರಾದ್ದರಿಂದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಶುಕ್ರವಾರ ಸುದ್ದಿಗಾರರ ಜೊತೆ ಮಾತಾಡಿದ ಅವರು, ಕೊಳಗೇರಿ ಅಭಿವೃದ್ಧಿ ಮಂಡಳಿ 1,80,000 ಹಾಗೂ ರಾಜೀವ್ ಗಾಂಧಿ ವಸತಿ ನಿಗಮದಿಂದ 52,000, ಒಟ್ಟು 2,32,000 ಬಡವರಿಗೆ ಸೂರು ಕಲ್ಪಿಸಲು ರೂಪಿಸಿದ್ದ ಯೋಜನೆ
ಫಲಾನುಭವಿಗಳ ವಂತಿಕೆ ಪಾವತಿಯಾಗದೆ ನೆನೆಗುದಿಗೆ ಬಿದ್ದಿದ್ದು ಇದೀಗ ಸರ್ಕಾರವೇ ಸಂಪೂರ್ಣ ವೆಚ್ಚವನ್ನು ಭರಿಸಲಿದೆ ಎಂದು ತಿಳಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗ್ಯಾರಂಟಿ ಜೊತೆಗೆ ಆರನೇ ಗ್ಯಾರಂಟಿಯಾಗಿ ಗ್ಯಾರಂಟಿಯಾಗಿ ಅಪೂರ್ಣ ಆಗಿರುವ 2.42 ಲಕ್ಷ ಮನೆ ಮುಂದಿನ ವರ್ಷದ ಅಂತ್ಯದೊಳಗೆ ಪೂರ್ಣಗೊಳಿಸಲು ಗುರಿ ಹಾಕಿಕೊಳ್ಳಲಾಗಿದೆ ಎಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಂಪಿಯಲ್ಲಿ ನಡೆದ ಕರ್ನಾಟಕ ಸಂಭ್ರಮ ಕಾರ್ಯಕ್ರಮದ ವೇದಿಕೆಯಲ್ಲೇ 2,42,000 ಉಚಿತ ಮನೆ ನೀಡುವ ಭರವಸೆ ನೀಡಿದ್ದು, ಅದಕ್ಕೆ ತಗಲುವ 8,000 ಕೋಟಿ ರು ಹಂತ ಹಂತವಾಗಿ ಒದಗಿಸುವ ಭರವಸೆ ನೀಡಿದ್ದು, ಮುಂದಿನ ವಾರ ಹಣಕಾಸು ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ಕರೆದಿದ್ದಾರೆ ಎಂದು ಹೇಳಿದರು. ಈ ತೀರ್ಮಾನದಿಂದಾಗಿ 2,42,000 ಕುಟುಂಬಗಳಿಗೆ ನೆಮ್ಮದಿ ದೊರಕಲಿದೆ. ಬ್ಯಾಂಕ್ ಸಾಲ ಸಿಗದೆ ಆತಂಕದಲ್ಲಿದ್ದವರು ನಿರಾಣ ಆಗಲಿದ್ದು, ಫಲಾನುಭವಿಗಳ ಹೊಂದಿಕೆ ಜೊತೆ ಮನೆ ಸಿಗಲಿದೆ. ಇದು ಸಮಾರಂಭ ಸಭೆ ನಡೆದಿರೋದು ಏನೋ ಬಿ ಲಲಿತಾ ನಾಯ್ಕ ಅವರ ನೇತೃತ್ವದಲ್ಲಿ ಸಮಾರಂಭ ನಡೆದಿದೆ. ಫ್ರೆಂಡ್, ನೋಡಿದ್ರಲ್ಲ 1,00,000 ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ, ಸರ್ಕಾರಕ್ಕೆ ಒಂದು ಕಮ್ಮಿ ಮಾಡಿಕೊಂಡು ಬಡ ಜನರಿಗೆ ಅಂತ ಒಂದು ರೆಸ್ಪೆಕ್ಟ್ ಮೇರೆಗೆ ಕೇಳ್ಕೊಳ್ತಾರೆ ಅಂತ ಸಮಾರಂಭ ಫ್ರೆಂಡ್ ಇದು ಅಂತ ಹೇಳ್ತಾ. ಯಾಕೆಂದರೆ ಬಡವ ಜನರುಗಳು ಇಲ್ಲಿರೋರೆಲ್ಲ ಬಡವರಾಗಿರ್ತಾರೆ, ಕೂಲಿ ಕಾರ್ಮಿಕರಾಗಿರ್ತಾರೆ, ಹಾಗಾಗಿ ಮನೆ ಅವರಿಗೆ ಕಮ್ಮಿ ಕೊಡಿ ಅಂತ ಪರ ನಿಂತಿರುವಂಥವ್ರು ಅಂತ ಹೇಳ್ತಾನೆ ಹೇಳ್ಬೋದು ಫ್ರೆಂಡ್. ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ಯೋಚನೆ ಮಾಡಿ ಕಮ್ಮಿ ರೇಟಿಗೆ ಬಡ ಜನಗಳಿಗೆ ಮನೆ ಹಂಚ್ಕೋಬೇಕು, ಇದು ಅವ್ರಿಗೂ ಒಂದು ಅನುಕೂಲ ಆಗುತ್ತೆ ಅಂತಲೇ ಹೇಳ್ತಾ ರಿಕ್ವೆಸ್ಟ್ ಮೇರೆಗೆ ಇದು ಸಮಾರಂಭ ಅಂತಲೇ ತಿಳಿಸ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್. ನಮಸ್ಕಾರ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್. ಮತ್ತು 1,00,000 ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಹೊಸದಾಗಿ ನಿರ್ಮಾಣ ಆಗೋಂಥವು ಸಹ ನೀನು ವಿಡಿಯೋ ಮಾಡೋದಕ್ಕೆ ಶುರು ಮಾಡ್ತೀನಿ. ಇನ್ನು ಇವತ್ತು ಮಳೆ ಇರೋದ್ರಿಂದ ಅದು ಆಗ್ತಾಯಿಲ್ಲ, ಬಟ್ 1,00,000 ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ವಿಡಿಯೋ ಇಲ್ಲೆಲ್ಲಿ ಹೊಸದಾಗಿ ಕಟ್ತಾ ಇದ್ದಾರೆ ಅನ್ನೋದು ನಿಮಗೆ ವಿಸಿಟ್ ಮಾಡಿ ಸಂಪೂರ್ಣವಾಗಿ ನಾನು ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಹೊಸದಾಗಿ ನೋಡೋ ಅಂಥವ್ರು ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಮುಗಿಸ್ತಾ ಇದ್ದೀನಿ ಫ್ರೆಂಡ್. ನಮಸ್ಕಾರ. ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಎಲ್ಲೇ ಫ್ಲ್ಯಾಟ್ ಕಟ್ತಾ ಇರಲಿ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ, ತಾಳ ಅಂತಾರೋ ನೀವು ತಾಂಬೋದು ಅಂತ ಹೇಳ್ತಾ ಈಗ ವಿಡಿಯೋ ಮುಗಿಸ್ತಾ ಇದ್ದೀವಿ ಫ್ರೆಂಡ್. ನಮಸ್ಕಾರ.